ಹೋಗಿ ಬರ್ತೀನಮ್ಮ. ದೇವ್ರೊಳ್ಳೇದು ಮಾಡಪ್ಪ. ಯಾಮಾಚಾರಿ, ನಿಂಗೆ ಎಷ್ಟು ಸರಿ ಹೇಳಿದ್ದೀನಿ, ಆಚೆ ಹೋಗಕ್ಕೆ ಮುಂಚೆ ನಿನ್ನ ಹೆಂಡ್ತಿಗೂ ಒಂದು ಮಾತು ಹೇಳ್ಬಿಟ್ಟು ಹೋಗು ಅಂತ. ಅವಳಿಗೂ ಖುಷಿ ಆಗುತ್ತೆ ಕಣೋ ನೀನು ಹೇಳ್ಬಿಟ್ಟೋದ್ರೆ. ಅವಳ ಕಾಲುಗುಣ ಚೆನ್ನಾಗಿದೆ, ನೀನು ಅವಳ ಮುಖ ನೋಡ್ಕೊಂಡೋದ್ರೆ ನಿಂಗೆ ಒಳ್ಳೇದಾಗುತ್ತೆ ಮಗನೇ. ಈ ಖುಷಿ ಸಂಭ್ರಮ ಎಲ್ಲ ಎಷ್ಟೊತ್ತು? ಇವತ್ತು ಒಂದನೇ ದಿನ. ನಾಳೆಯಿಂದ ಇವಳು ಬಾಯಿ ಹೇಳೋದು ರಾಮಾಚಾರಿಗಲ್ಲ, ಅವನ ಜೆರಾಕ್ಸ್ ಕಾಪಿ ಇದಾನಲ್ಲ ಆ ಕೇಕೆಗೆ. ಅದೇನು ಅಂದರೆ, ನೀನು ಆಚೆ ಹೋಗಕ್ಕೆ ಮುಂಚೆ ನಿನ್ನ ಹೆಂಡ್ತಿಗೂ ಒಂದು ಮಾತು ಹೇಳಿದ್ರೆ ನನ್ನ ಗಂಡ ನನ್ನ ಕಡೆ ಗಮನ ಕೊಡ್ತಿದ್ದಾನೆ ಅಂತ ಅವಳು ಸಂತೋಷ ಪಡ್ತಾಳೆ ಕಣೋ, ಅದಕ್ಕೆ ಹೇಳಿದೆ. ಚಾಲು ಮೇಡಮ್. ಕರ್ದ್ಯಾ? ಅದೊಂದು ಪೂಜೆಗೆ ಹೋಗ್ತಾ ಇದ್ದೆ, ಹೇಳಬೇಕು ಅಂತ ಕರೆದೆ, ಹೋಗಿ ಬರ್ತೀನಿ. ಸರಿ ರಮ್ಮ ಸರ್. ನೋಡಿದ್ಯಾ ನನ್ನ ಸೊಸೆ ಎಷ್ಟು ಖುಷಿ ಪಟ್ಲು ಅಂತ? ಅಮ್ಮ, ನಾನು ಅವ್ರಿಗೆ ಸಮಯ ಕೊಡೋದಕ್ಕೆ ಅವ್ರು ಖುಷಿ ಪಡ್ತಾರೋ ಇಲ್ವೋ ಅದರಿಂದ ನೀವಂತೂ ತುಂಬ ಖುಷಿ ಪಡ್ತೀರ. ನನಗೆ ಇಷ್ಟರಲ್ಲೇ ಖುಷಿ ಆಗಲ್ಲಪ್ಪ, ನೀವಿಬ್ರು ಸೇರಿ ನನಗೊಂದು ಮೊಮ್ಮಗು ಕೊಡಬೇಕು, ಅವಾಗ ನನಗೆ ಖುಷಿ ಆಗೋದು. ಇವ್ರ ಜೊತೆಗಿದ್ರೆ ತಾನೇ ಮಗು ಕೊಡೋ ವಿಚಾರ. ಈ ಅಮ್ಮನಿಗೋ ಬುದ್ಧಿನೇ ಇಲ್ಲ. ನಡೀಲಿ ನಡೀಲಿ, ಅಲ್ಪಾವಧಿ ಸಂಭ್ರಮ. ರಾಮಾಚಾರಿ, ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ಯಪ್ಪ? ನರಸಿಂಹಸ್ವಾಮಿ ದೇವಸ್ಥಾನಕ್ಕ? ನರಸಿಂಹಸ್ವಾಮಿ ದೇವಸ್ಥಾನ? ಅಲ್ಲಿ ಅಣ್ಣ ಹೋದ್ರಲ್ಲ ಅದಕ್ಕೆ. ಅಯ್ಯೋ ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ. ಮತ್ತೆ ನೀನ್ ಎಲ್ಲಿಗೆ ಹೊರಟಿದ್ಯಾ? ನಾನಾ? ಅದು ನಮಗೆ ಗುರುತಿರೋರೊಬ್ರು ಒಂದ್ ಮನೆ ಕಟ್ಟಕ್ಕೆ ಜಾಗ ತಗೊಂಡಿದ್ದಾರೆ, ಅವರು ಪಾಯ ಪೂಜೆಗೆ ನನಗೆ ಹೇಳಿದ್ರು, ಹಾಗಾಗಿ ಅಲ್ಲಿ ಪೂಜೆಗೆ ಹೋಗ್ತಾ ಇದ್ದೆ. ಓ ಹೌದಾ, ಯಾವ ಏರಿಯಾ? ಅದು ಗೋವಿಂದರಾಜಪುರ. ಬರ್ತೇನಮ್ಮ. ಸರಿ. ರಾಮಾಚಾರಿ ನಿಂತ್ಕೋ ರಾಮಾಚಾರಿ. ಬಾಬಾ ಬಾಬಾ, ಮುಖದಲ್ಲಿ ಅದೇನ್ ಕಳೆನಪ್ಪ, ನೋಡ್ತಾ ಇದ್ರೆ ಕೈ ಎತ್ತಿ ಮುಗಿಬೇಕು ಅನ್ಸುತ್ತೆ. ಅಯ್ಯೋ ಅದಕ್ಕೆ ಏನಿದೆಲ್ಲ? ಹೌದು ರಾಮಾಚಾರಿ, ಮುಖದಲ್ಲಿ ಆ ತೇಜಸ್ಸು, ಸಾತ್ವಿಕ ಕಳೆ, ದೈವಿಕ ಕಳೆ ಎಲ್ಲ ಎದ್ದು ಕಾಣಿಸ್ತಾ ಇದೆ. ನಿನ್ ಮುಖ ನೋಡ್ತಿದ್ರೆ ಮುಂದೆ ಏನೋ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ತೀಯ ಅನ್ನೋ ಸೂಚನೆ ಕಾಣಿಸ್ತಿದೆ. ಎಲ್ಲಿ ನೀನ್ ಫೋಟೋ ತೆಗಿಲ್ಲ? ಅದೆಲ್ಲ ಯಾಕತ್ಗೆ? ಯಾಕಂದ್ರೆ ಇರ್ಬೇಕು, ನಿನ್ನಂತ ಮೈದ್ನ ಸಿಕ್ಕಿರೋದು ನನ್ ಪುಣ್ಯ. ದಿನ ಬೆಳಗ್ಗೆದ್ದು ನಿನ್ ಮುಖ ನೋಡಿದ್ರೆ ನನ್ ಇಡೀ ದಿನ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿ ಒಂದ್ ಫೋಟೋ ತೆಗಿತೀನಿ ನಿಂತ್ಕೋ. ಇಷ್ಟು ಚೆನ್ನಾಗಿದ್ಯಾ ರಾಮಾಚಾರಿ, ನನ್ ದೃಷ್ಟಿನೇ ಆಗತ್ತೆ. ಹೋಗ್ಬ. ಬರ್ತೀನಿ. ಹುಷಾರಪ್ಪ. ನಾಳೆಯಿಂದ ನೋಡ್ತೀನಿ ಅಂದ್ರು ನಿನ್ ಮುಖ ಸಿಗಲ್ಲ, ಆದ್ರೂ ನಾನ್ ಹೇಳಿದ್ದೆಲ್ಲ ನಂಬು. ಅಷ್ಟು ಮುಗ್ಧತನ ಇರಬಾರ್ದಾಗಿತ್ತು ರಾಮಾಚಾರಿ. ನಂಬು ನಂಬು, ನಂಬಿದ್ರೆ ತಾನೆ ನಂಬಿಕೆ ದ್ರೋಹ ಮಾಡಕ್ಕಾಗದು.